ಸುಮಾರು ಜನಕ್ಕೆ ಒಂದು ಡೌಟ್ ಇದೆ ನಮ್ಮ ದೇಹಕ್ಕೆ ಯಾವುದೇ ಹಾನಿಗೊಳಗಾಗ್ದಂಗೆ ಯಾವ ಥರ ಉಪ್ಪನ್ನು ನಾವು ಯೂಸ್ ಮಾಡಬೇಕು ಅಥವಾ ಯಾವ ಉಪ್ಪನ್ನು ಯೂಸ್ ಮಾಡಬೇಕು ಅಂತ ವೀಕ್ಷಕರೇ ನೋಡಿ ದ ಬೆಸ್ಟ್ ಫಾರ್ಮ್ ಆಫ್ ಸಾಲ್ಟ್ ಇಸ್ ಸೈಂದ ಒಲವಣ ಆಯುರ್ವೇದಿಕ್ ಪ್ರಕಾರ ಸೈಂದ ಒಲವಣ ಅಂತ ನಾವು ಏನು ಪಿಂಕ್ ಸಾಲ್ಟ್ ತೆಗೆರ್ತೀವಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಇದು ಆ್ಯಕ್ಚುಲಿ ಸಾಧಾರಣವಾಗಿರೋ ನಾರ್ಮಲ್ ನಾವು ತಿನ್ನೋ ನಾರ್ಮಲ್ ಉಪ್ಪುಗಿಂತ ಸ್ವಲ್ಪ ಟೇಸ್ಟ್ ಅಷ್ಟು ಕಡಿಮೆ ಇರುತ್ತೆ ಅಷ್ಟೊಂದು ಜಾಸ್ತಿ ಉಪ್ಪಿನ ಅಂಶ ಅದರಲ್ಲಿ ಇರೋದಿಲ್ಲ ನೀವು ಯೂಸ್ ಮಾಡಿ ಡಬಲ್ ಯೂಸ್ ಮಾಡ್ಬೇಕು ಆದ್ರೆ ಇಲ್ಲಿ ಮಿತ ಇಂಪಾರ್ಟೆಂಟ್ ಆಕ್ಚುಲಿ ನಾನು ಸೈನ್ಯ ಒಳ್ಳೇದು ಅಂತ ಹೇಳ್ಬಿಟ್ಟು ನೀವು ಹೇರಳವಾಗಿ ಹಾಕೊಂಡು ತಿನ್ನೋದಲ್ಲ ಆಕ್ಚುಲಿ ಅದನ್ನ ಸರಿಯಾಗಿ ಯೂಸ್ ಮಾಡೋದ್ರಿಂದ ಎಷ್ಟೊಂದು ನಾರ್ಮಲ್ ಉಪ್ಪಿನಲ್ಲಿ ಎಷ್ಟು ಸೈಡ್ ಎಫೆಕ್ಟ್ಸ್ ಇದೆಯೋ ಅಷ್ಟು ಇದರಿಂದ ಬರೋದಿಲ್ಲ ಮತ್ತು ಇನ್ನೊಂದು ಮೋಸ ಹೋಗೋದು ಕಾಮನ್ ನೀವುದಿಲ್ಲ ಏನು ಮಾಡಿ ಅಂತ ಹೇಳಿದ್ರೆ ನೀವು ಉಪ್ಪನ್ನ ಕಲ್ತರದ್ದೆ ತಂದುಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಯೂಸ್ ಮಾಡ್ತಾ ಬನ್ನಿ ಅದರಿಂದ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಕೆಲವು ಟೈಮ್ ಏನಾಗಂದರೆ ನಾರ್ಮಲ್ ಸಾಲ್ಟಿಗೆ ಕೆಲವು ಕಲರ್ಸ್ನ ಹಾಕ್ಬಿಟ್ಟು ಸಾಲ್ಟ್ ಅಂತ ಹೇಳ್ಬಿಟ್ಟು ಪಿಂಕ್ ಸಾಲ್ಟ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಸೊ ಹಾಗಾಗಿ ಮೋಸ ಹೋಗಬೇಡಿ ಸರಿಯಾದ ಹಿಮಾಲಯನ್ ಪಿಂಕ್ ಅಥವಾ ಸೈಂದವಲವಣನ್ನ ಒಳ್ಳೆ ಗ್ರಂಥಿಗೆ ಅಂಗಡಿಗಳು ತಗೊಂಡು ಬಂದು ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ಯಾವ ಸೈಡ್ ಎಫೆಕ್ಟ್ಸು ಆಗೋಲ್ಲ